ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೆಸ್ ಕಿಚನ್. ನಾನಿವತ್ತು ಸುಟ್ಟ ಕಾಯಿಗೆ ಯಾವ ಥರ ಮುಲಾಮ ಹಾಕಿದ್ರೆ ಇದು ಮನೆಯಲ್ಲೇ ಮಾಡಿಕೊಂಡು ಹಾಕಬೋದು. ತುಂಬ ಬೇಗ ಏನು ಸುಟ್ಟಿದ್ರೆ ಏನಾದರೂ ಇವಾಗ ಎಣ್ಣೆ ಹಾರಿಬಿಟ್ಟು ಅಲ್ಲೇ ಅಷ್ಟಕ್ಕೆ ಬರ್ನ್ ಆಗಿಬಿಟ್ರೆ, ಅಷ್ಟೇ ಸುಟ್ಟೋಗ್ಬಿಟ್ರೆ ಅದಕ್ಕೆ ಯಾವ ಥರ ಸ್ಕಿನ್ನು ಮೇಂಟೈನ್ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನು 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ನಂತರ ಇದು ಮಲ್ಲಿಗೆ ಹೂವು. ಸೊ ಯಾವುದಾದ್ರೂ ಮಲ್ಲಿಗೆ ಹೂವು ಗೊತ್ತಿದೆ ನಿಮಗೆ. ಮಲ್ಲಿಗೆ ಹೂವು ಎಲೆಗಳು ಚೆನ್ನಾಗಿ ಕಟ್ ಮಾಡ್ಕೊಳೋಣ ಇವಾಗ. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಲ್ಲಿಗೆ ಹೂವು ಎಲೆಗಳು ಹಾಕ್ಕೊಳ್ಳೋಣ. ಸೊ ಬನ್ನಿ, ಇವಾಗ ಗ್ಯಾಸ್ ಮೇಲೆ ಸ್ವಲ್ಪ ಬಿದ್ದಿಟ್ಟು ನಾವು ಮಿಶ್ರಣ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಮೇಲೆ ಸ್ವಲ್ಪ ಚೆನ್ನಾಗಿ ಅದರ ಅಂಶ ಎಲೆ ಅಂಶ ಎಲ್ಲ ಎಣ್ಣೆಗೆ ಬರಬೇಕು. ನಂತರ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ಳೋಣ. ಸೊ ತುಪ್ಪನೂ ಒಂಥರ ಆ್ಯಂಟಿ ಏಜೆಂಟಾಗಿ ವರ್ಕ್ ಮಾಡುತ್ತೆ. ಸಾಫ್ಟ್ನೆಸ್ ಮಾಯಿಶ್ಚರೈಸರ್ ಥರ ವರ್ಕ್ ಮಾಡುತ್ತೆ ನನಗೆ. ಸೊ ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಾವು ಇದು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ತಣ್ಣಕ್ಕಾಗಿದೆ, ಬನ್ನಿ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಇವಾಗ ಬನ್ನಿ ನೋಡಿ, ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಫಿಲ್ಟರ್ ಆಗ್ತಾ ಇದೆ, ಹಾಕಿ ನೋಡಿ ಈ ಥರ ಬರುತ್ತೆ. ಎಲೆ ಸಮೇತ ಇವಾಗ ಫಿಲ್ಟರ್ ಆಗಿದೆ. ಸೊ ಇವಾಗ ತಣ್ಣಕ್ಕಾದರೆ ನಿಮಗೆ, ಇವಾಗ ಸ್ವಲ್ಪ ಬಿಸಿನೇ ಇದೆ, ಇನ್ನು ತಣ್ಣಕ್ಕಾದರೆ ನಿಮಗೆ ಮುಲಾಮ್ ರೀತಿಯಲ್ಲೇ ಬರುತ್ತೆ. ಆವಾಗ ನೀವು ಬೆಟ್ಟಲ್ಲಿ ಸ್ವಲ್ಪ ಹಾಕ್ಕೊಂಡಿಲ್ಲ, ಹತ್ತಿಯಲ್ಲಿ ಸ್ವಲ್ಪ ಮುಖಕ್ಕೆಲ್ಲ ಹಾಕೋಬೋದು. ಎಲ್ಲೆಲ್ಲಿ ಕಲೆಗಳಾಗಿದೆ, ಸೊ ಸ್ಕಿನ್ನಿಗೆ ಒಂಥರ ರಾತ್ರಿ ಹೊತ್ತು ನೀವು ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ 1-20 ನಿಮಿಷ ಒಂದು ಕಡಲೆ ಹಿಟ್ಟಲ್ಲಿ ಒರೆಸ್ಕೊಂಬಿಟ್ರು ತೊಳ್ಕೊಂಬಿಟ್ರೆ ಮುಖ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲೆಲ್ಲಿ ಸ್ಕಿನ್ಗೆ ನಿಮಗೆ ರ್ಯಾಷಸ್ ಆಗಿದೆ, ಸ್ಕಿನ್ಗೆ ಎಲ್ಲೆಲ್ಲಿ ಬರ್ನ್ ಆಗಿದೆ ಅಂದರೆ, ಇವಾಗ ಎಣ್ಣೆಗೆಣ್ಣೆ ನೀವೇನಾದ್ರು ಫ್ರೈ ಮಾಡುವಾಗ ಎಣ್ಣೆ ಕೂಡ ತಾಕಿದ್ರೆ ಸಡನ್ನಾಗಿ ಇದಾಕ್ಬಿಟ್ರೆ ನಿಮಗೆ ಬೊಬ್ಬೆ ಕೂಡ ಬರಲ್ಲ, ತುಂಬ ಬೇಗ ಕಲರ್ ಕೂಡ ಮಾಸು ಹೋಗುತ್ತೆ. ನೋಡಿದ್ರಲ್ಲ ಸುಟ್ಟ ಗಾಯಕ್ಕೆ ಯಾವ ಥರ ಯೂಸ್ ಮಾಡ್ಬೋದು ಮನೆಯಲ್ಲೇ ಅಂದ್ಕೊಂಡು ನೋಡಿ. ಈ ಥರ ಕೈಗಳು ಕೂಡ ನೀವು ಹಾಕೋಬೋದು. ಸೊ ಕೈಗೆ ಹಾಕ್ಕೊಂಡು ನೀವು ಲೇಪನ ಮಾಡಿಕೊಂಡು, ನಾನು ಇವಾಗ ಕೈಯಲ್ಲಿ ತೋರಿಸಿದ್ದೀನಿ, ಕೈಯಲ್ಲೂ ಅಷ್ಟೇ ಒಂದು ಸ್ವಲ್ಪ ಸುಕ್ಕು ಸುಟ್ಟುಗಳು ಇದೆ ಆ ಕಡೆ, ಅದು ಹಾಕಿದ್ರು ಕೂಡ ಆ ಕಲರ್ ಕೂಡ ತುಂಬ ಸ್ಕಿನ್ನಿಗೆ ತುಂಬ ಬೇಗ ಆ ಬಿಳುಪನ್ನು ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.